ಸುಸ್ವಾಗತ. ನಾನು ನಿಮ್ಮ ವಿಜೆ ಮಂಜುಳಾ ರಾಥೋಡ್. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಹೊಸಪೇಟೆಯ ಸುತ್ತಮುತ್ತಲಿನ ನಾಗರಿಕರಿಗೂ ಗಗನಾ ಚಾನೆಲ್ ಪ್ರೀತಿಯ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಅಂದ್ರೇನೆ ಡಿಸೆಂಬರ್ ಅಲ್ಲಿ ಬರುವಂತಹ ಒಂದು ಹಬ್ಬವಾಗಿದೆ ಅಲ್ವಾ. ಎಲ್ಲ ಕ್ರೈಸ್ತ ಬಾಂಧವರಿಗೆ ಅಚ್ಚುಮೆಚ್ಚಿನ ನಾಡ ಹಬ್ಬ ಈ ಒಂದು ಕ್ರಿಸ್ಮಸ್ ಹಬ್ಬ. ಸೊ ಈ ದಿನ ಜೀಸಸ್ ಹುಟ್ಟಿದಂತಹ ದಿನ, ಜೀಸಸ್ ಹುಟ್ಟಿದಂತಹ ದಿನದ ನೆನಪಿಗಾಗಿ ಸೊ ಈ ಹಬ್ಬನ ಕ್ರಿಸ್ಮಸ್ ಹಬ್ಬ ಅನ್ನಾಗಿ ಆಚರಣೆ ಮಾಡ್ತಾರೆ. ಕೇಕ್ ಕಟ್ ಮಾಡ್ತಾರೆ, ಸ್ಪೆಷಲ್ ಅಡುಗೆ ಮಾಡ್ತಾರೆ, ಸಂಭ್ರಮ ಆಚರಣೆ ಮಾಡ್ತಾರೆ. ಪ್ರತಿಯೊಬ್ಬ ಚರ್ಚಲ್ಲಿ ಕೂಡ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ, ಸೊ ಆಚರಣೆ ಮಾಡ್ತಾರೆ. ಈ ಸರಿ ಕೊರೋನಾ ಇರೋದ್ರಿಂದ ಚರ್ಚಿಗೆ ಹೋಗೋದೇನೋ ಕಡಿಮೆ ಇರಬಹುದು, ಬಟ್ ಎಲ್ಲರೂ ನಮ್ಮ ನಮ್ಮ ಮನಸ್ಸಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೋಡಿ, ನಾಮ ಹಲವು ಅಂತಾರೆ, ದೇವರೊಬ್ಬನೇ ನಾಮ ಹಲವು. ಹಾಗೆ ನೀನೇ ರಾಮ, ನೀನೇ ಶ್ಯಾಮ, ನೀನೇ ಯೇಸು, ನೀನೇ ಅಲ್ಲ ಅಂತೇಳಿ ಅಂತೀವಲ್ವಾ. ಹೀಗೆ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ ಹೊರತು ನಾವೆಲ್ಲರೂ ಒಂದೇ. ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಮನುಷ್ಯರು ಅಂತೇಳಿ ನಾವೆಲ್ಲರೂ ಒಂದೇ ರೀತಿಯಾಗಿ ಬಾಳೋಣ. ಸರ್ವೇ ಜನಃ ಸುಖಿನೋ ಭವಂತು ಅಂತೇಳಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಹಾಗೂ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನ್ಯೂ ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ನಮ್ಮಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚುಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಾಮ್ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ ಗಳು, ರೆಡಿಮೇಡ್ ಕಾಟನ್ ಡೇ ಶರ್ಟ್ಸ್ ಗಳು, ಫ್ಯಾನ್ಸಿ ಶರ್ಟ್ ಗಳು, ಜೀನ್ಸ್ ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನ್ಯೂ ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ಗಗನಾ ಚಾನೆಲ್ ವೀಕ್ಷಕರಿಗೊಂದು ಸಂತಸ ಸುದ್ದಿ, ಗಗನಾ ಚಾನೆಲ್ ಅರ್ಪಿಸುವ ಮತ್ತೊಂದು ವಿನೂತನ ಕಾರ್ಯಕ್ರಮ ಅದುವೇ ಗಾನಲಹರಿ. ಸಮಸ್ತ ಗಾಯಕರಿಗೆ ಗಗನಾ ಚಾನೆಲ್ ವತಿಯಿಂದ ಸುವರ್ಣ ವೇದಿಕೆ. ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಾಡುವ ಆಸೆ ಇದೆಯೇ? ಹಾಗಾದರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ಗೆ ಕರೆ ಮಾಡಿ 9448344968. ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನಾ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ, ಭಕ್ತಿ ಗೀತೆ, ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು. ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರು ಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು. ಹಾಗೂ ನೀವು ಈ ವಿಡಿಯೋಗಳನ್ನು ಯೂಟ್ಯೂಬ್ ನಲ್ಲಿ ವೀಕ್ಷಿಸಬಹುದು. ಬನ್ನಿ, ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ. ಹಾಗೂ ನಮ್ಮ ಗಾನಲಹರಿ ಕಾರ್ಯಕ್ರಮದಲ್ಲಿ ನಮ್ಮ ಹೊಸಪೇಟೆ ಸುತ್ತಮುತ್ತಲಿನ ಗಾಯಕರು ಬಂದು ಅವರ ನೆಚ್ಚಿನ ಗೀತೆಗಳನ್ನ ಹಾಡ್ತಾರೆ, ನಮ್ಮೆಲ್ಲರಿಗೂ ಮನೋರಂಜನೆ ನೀಡ್ತಾರೆ. ಈ ಒಂದು ಕ್ರಿಸ್ಮಸ್ ಹಬ್ಬ ಸ್ಪೆಷಲ್ ಆಗಿ ನಮ್ಮ ಗಾಯಕರು ಹೇಗೆಲ್ಲ ಹಾಡ್ತಾರೆ ಅಂತ ನೋಡೋಣ. ಇಂದಿನ ನಮ್ಮ ಗಾನಲಹರಿ ಕಾರ್ಯಕ್ರಮದ ಸ್ಪೆಷಲ್ ಎಪಿಸೋಡ್ ನ ಮೊದಲ ಗಾಯಕರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗೀತೆನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಆರ್ ಎನ್ ಜೊನೆಥಾನ್ ಫ್ರಮ್ ಹೊಸಪೇಟೆ. ನಮಸ್ಕಾರ ಆರನ್ ಅವರೇ. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ಆರಾಮಿದ್ದೀನಕ್ಕ. ಓಕೆ, ನಿಮ್ಗೆ ನಿಮ್ಮ ಕುಟುಂಬದವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಓಕೆ, ಕ್ರಿಸ್ಮಸ್ ಹಬ್ಬ ಸ್ಪೆಷಲ್ ಆಗಿ ಬಂದಿದೆಯಾ ಇವತ್ತು? ಹೂನಕ. ಓಕೆ, ನೀವು ಕ್ರಿಸ್ಮಸ್ ಹಬ್ಬ ಎಲ್ಲ ಆಚರಣೆ ಮಾಡ್ತೀರಾ? ಹೂನಕ. ಓಕೆ, ಮತ್ತೆ ಇವತ್ತು ಯಾವ ಸಾಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ? ಇವತ್ತು ಪಾಪ ಮಾಡ್ದ ನಮ್ಮನ್ನು ರಕ್ಷಿಸಲಿ ಅನ್ನೋ ಒಂದು ಸಾಂಗ್ ಅಕ್ಕ. ಯೇಸು ಸಾಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ? ಓಕೆ, ಇವತ್ತು ಕ್ರಿಸ್ಮಸ್ ಹಬ್ಬ ಇದೆ, ಸೊ ಯೇಸು ಸಾಂಗ್ ನ ಹಾಡಕ್ ಬಂದಿದೀಯ. ಕ್ರಿಸ್ಮಸ್ ಅಂದ್ರೆ ಏನು?
ಅಕ್ಕ ಕ್ರಿಸ್ಮಸ್ ಅಂದ್ರೆ ಕೇಕ್ ಕಟ್ ಮಾಡೋದು ಒಳ್ಳೆ ಬಟ್ಟೆ ಹಾಕೊಂಡು ತಿರ್ಗಾಡೋದು ಮತ್ತು ಕ್ರ್ಯಾಕರ್ಸ್ ಸುಡೋದು ಅಲ್ಲಕ್ಕ ಕ್ರಿಸ್ಮಸ್ ಅಂದ್ರೆ ಇದು ದೇವ್ರು ಹುಟ್ಟಿದ ಹಬ್ಬ ದೇವ್ರು ನಮಗೆ ಪಾಪದಿಂದ ಬಿಡಿಸಲು ಬಂದಿದ್ದ ದಿನ ಅಕ್ಕ ನಾವು ಈ ದಿನವನ್ನು ಕ್ರಿಸ್ಮಸ್ ಅಂತೀವಿ ಅಕ್ಕ ಮೊದಲು ಕ್ರೈಸ್ಟ್ಮಸ್ ಅಂತ ಇದ್ರು ಅಕ್ಕ ಆದ್ರೆ ಬರ್ತಾ ಬರ್ತಾ ಶಾರ್ಟ್ ನಲ್ಲಿ ಕ್ರಿಸ್ಮಸ್ ಅಂತಾರಕ್ಕ ಅದಿ ಇನ್ನೊಂದು ವಿಶೇಷತೆ ಏನಂದ್ರೆ ಅಕ್ಕ ಕ್ರೈಸ್ಟ್ ಮಾಸ್ ಅಂದ್ರೆ ಕ್ರೈಸ್ಟ್ ಅಂದ್ರೆ ಯೇಸು ಸ್ವಾಮಿ ಮಾಸ್ ಅಂದ್ರೆ ದೇವರಿಗೆ ಆರಾಧನೆ ಮಾಡೋದು ಕ್ರೈಸ್ಟ್ ಮಾಸ್ ಅನ್ನೋ ಅರ್ಥ ಯೇಸು ಸ್ವಾಮಿಗೆ ಆರಾಧನೆ ಮಾಡೋದು ಮತ್ತೊಂದು ವಿಶೇಷತೆ ಏನಂದ್ರೆ ಅಕ್ಕ ಈ ದೇವರ ಆಶೀರ್ವಾದದಿಂದ ಈ ಸಾಂಗ್ ಅನ್ನು ಕಂಪೋಸ್ ಮಾಡಿದ್ದವರು ನಮ್ಮಪ್ಪ ರಾಕೇಶ್ ರಂಜಿತ್ ಕುಮಾರ್ ಅವರು ಈ ಸಾಂಗ್ ಅನ್ನು ಕಂಪೋಸ್ ಮಾಡಿದ್ದಾರೆ ಮತ್ತು ಲಿರಿಕ್ಸ್ ಅನ್ನು ಸಹ ಕಂಪೋಸ್ ಮಾಡಿದ್ದಾರೆ ಮತ್ತು ದೇವರ ಆಶೀರ್ವಾದದಿಂದ ನಾನು ಈ ಸಾಂಗಿನ ಮ್ಯೂಸಿಕ್ ಅನ್ನು ಕಂಪೋಸ್ ಮಾಡಿದ್ದೇನೆ ಅಕ್ಕ ಸೂಪರ್ ನೋಡಿ ನಾವು ಯಾರೋ ಹಾಡಿದ ಸಾಹಿತ್ಯನ ಯಾರೋ ಕಂಪೋಸ್ ಮಾಡಿರೋ ಹಾಡನ್ನು ನಾವು ಹಾಡ್ತೀವಿ ಬಟ್ ಇವತ್ತು ನೋಡಿ ಕ್ರಿಸ್ಮಸ್ ಅಂದರೆ ಏನು ನಾವು ಯಾಕೆ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ತೀವಿ ಈವನ್ ನಾವು ಎಲ್ಲ ಹಬ್ಬಗಳಲ್ಲೂ ಅಷ್ಟೇ ದೀಪಾವಳಿ ಅಂದ್ಕೂಡಲೇ ಪಟಾಕಿ ಹಬ್ಬ ಅಂತೀವಿ ಪಟಾಕಿನೂ ಬಿಟ್ಟು ದೀಪಾವಳಿ ಅಂದರೆ ಸ್ಪೆಷಲ್ ಏನೋ ಇದೆ ಯಾಕೆ ಮಾಡ್ತೀವಿ ನರಕಾಸುರನ ಸಂಹಾರ ಮಾಡ್ತೀವಿ ಹಾಗೆ ಕ್ರಿಸ್ಮಸ್ ಅಂದರೆ ಓನ್ಲಿ ಪಟಾಕಿ ಕೇಕ್ ಕಟ್ ಮಾಡೋದು ಅಲ್ಲ ದೇವರ ಆರಾಧನೆ ಮಾಡೋದು ಯೇಸುನ ಆರಾಧನೆ ಮಾಡೋದು ಅಂಥೇಳಿ ತುಂಬ ಚೆನ್ನಾಗಿ ಹೇಳ್ತು ಪುಟಾಣಿ ಹಾಗೆ ಈ ಹಾಡು ಹಾಡ್ಲಿಕ್ಕೆ ಬಂದಿದ್ರಲ್ಲ ಈ ಹಾಡನ್ನು ಕಂಪೋಸ್ ಮಾಡಿದವರು ಆ್ಯಂಡ್ ಸಾಹಿತ್ಯ ಬರೆದವರು ಇವರ ತಂದೆಯವರು ರಾಕೇಶ್ ಅವರು ಅಲ್ವಾ ಅದಕ್ಕೆ ಮ್ಯೂಸಿಕ್ ಕೊಟ್ಟವರು ಇವರೇ ನೋಡಿ ಎಷ್ಟು ಲಕ್ಕಿ ಅದೃಷ್ಟವಂತರು ಈ ವಯಸ್ಸಲ್ಲಿ 8 ವರ್ಷ ನಿಂಗೆ ಅಲ್ವಾ 8 ವರ್ಷಕ್ಕೆ ಒಂದು ಹಾಡಿಗೆ ಮ್ಯೂಸಿಕ್ ಕೊಡೋ ಕೆಪಾಸಿಟಿ ಇದೆ ಅಂದ್ರೆ ಗ್ರೇಟ್ ನೀನ್ ಎಲ್ಲಿಗೋ ಬೆಳಿತೀಯ ನಿಜವಾಗ್ಲೂ ಕೂಡ ನಿನ್ನ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಅಂಡ್ ಹಾಗೆ ಇವ್ರು ಹೇಗಾಡ್ತಾರೆ ಅಂತ ನೋಡೋಣ ಒನ್ಸ್ ಅಗೇನ್ ನನ್ನ ಎಲ್ಲಾ ಕ್ರೈಸ್ತ ಬಾಂಧವರಿಗೂ ನಾಡಿನ ಸಮಸ್ತ ಜನತೆಗೂ ಹೊಸಪೇಟೆಯ ಸುತ್ತಮುತ್ತಲಿನ ನಾಗರಿಕರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಸೊ ಇವರು ಯೇಸು ಸಾಂಗ್ನ ಯೇಸುವಿಗೆ ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಹಾಡಲಾಡ್ಲಿಕ್ಕೆ ಬಂದಿದ್ದಾರೆ ಇವ್ರು ಹೇಗಾಡ್ತಾರೆ ಅಂತ ನಾನು ನೋಡೋಣ ನೀವು ಕೂಡ ನೋಡಿ ಆರಾಧಿಸಿ ಮಹಿಮೆಯ ತೇಜಿಸಿದನು ಬೆತ್ಲೆಹೇಮ ಕುಟ್ಟಿಗೆ
Christmas and Happy New Year. Happy, happy Christmas. Merry, merry Christmas. ಎಲ್ಲರಿಗೆ ಶುಭ ಆಗಲಿ. ಎಸ್ ಆರನ್ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಹೆಮ್ಮೆ ಕೂಡ ಆಗ್ತಾ ಇದೆ. ನೀನ್ ಮ್ಯೂಸಿಕ್ ಹಾಕ್ಬಿಟ್ಟು ತಂದೆ ಸಾಹಿತ್ಯ ಬರ್ದಿರೋ ಒಂದು ಸಾಹಿತ್ಯಕ್ಕೆ ಹಾಡಿಗೆ ತುಂಬಾ ಚೆನ್ನಾಗಿ ಹಾಡಿದ್ರೆ ತುಂಬಾ ಖುಷಿ ಆಯ್ತು. ಆ ಯೇಸು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನಿಮಗೂ ಒಳ್ಳೇದ್ ಮಾಡ್ಲಿ, ಈ ಲಡ್ಡು ಲಡ್ಡು ಗೊಂಬೆಗೂ ಒಳ್ಳೇದ್ ಮಾಡ್ಲಿ. ನಮ್ಮೆಲ್ಲರ ಜೀವನದಲ್ಲಿ ಈಗಂತೂ ಗೊತ್ತೇ ಇದೆ, ಕರೋನಾ ಇದೆ, ಚರ್ಚಿಗೆ ಹೋಗಕ್ ಆಗ್ತಾ ಇಲ್ಲ ಅಲ್ವಾ. ಸೊ ಚರ್ಚಲ್ಲೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈವನ್ ನಾನು ಅಷ್ಟೇ ಒಂದ್ಸರಿ ಕ್ರಿಸ್ಮಸ್ ಹಬ್ಬಕ್ಕೆ ಚರ್ಚಿಗೆ ಹೋಗಿದ್ದೆ ವೀಕ್ಷಕರೇ. ನನಗೂ ಕೂಡ ಎಲ್ಲ ಒಂದು ಧರ್ಮಗಳು ಇಷ್ಟ ಆಗುತ್ತೆ. ನಾನು ಇದಕ್ಕೂ ಹೋಗ್ತೀನಿ, ಮಂದಿರಕ್ಕೂ ಹೋಗ್ತೀನಿ, ಚರ್ಚಿಗೂ ಹೋಗಿದ್ದೆ, ಮಸೀದಿಗೂ ಹೋಗ್ತೀನಿ, ಹಂಗೆ ಎಲ್ಲನೂ ಒಂದೇ ನನ್ನ ಪ್ರಕಾರ. ಚೆನ್ನಾಗಿ ಆಚರಣೆ ಮಾಡ್ತಾರೆ, ಕೊರೋನಾ ಇರೋದ್ರಿಂದ ಒಂದು ಸ್ವಲ್ಪ ಆಚರಣೆ ಎಲ್ಲ ಕಡಿಮೆ ಆಗಿದೆ. ಇರಲಿ, ಎಲ್ಲ ಕಡಿಮೆ ಆದರೆ ನಮ್ಮ ಗಾನಲ ಹರೆಯಲ್ಲಿ ಭರ್ಜರಿ ಆಗಿರುತ್ತೆ. ಆ ಒಂದು ಸ್ಪೆಷಲ್ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಮಾಡಲಿಕ್ಕೆ ನೀವು ಹಾಡಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನ್ನಿಸ್ತು? ನಮಗೆ ಬಹಳ ಖುಷಿ ಆಯ್ತಕ್ಕ, ಎದಕ್ಕಂದ್ರೆ ನಾನು ಎಲ್ಲ ವರ್ಷ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಸಾಂಗ್ ಹಾಡಕತ್ತಿದ್ದೆ ಅಕ್ಕ. ಆದರೆ COVID-19 ಬಂದಾಗಿಂದ ಗೌರ್ಮೆಂಟ್ ಹತ್ತು ವರ್ಷ ಕೆಳಗಿರುವ ಮಕ್ಕಳು ಚರ್ಚಿಗೆ ಬರಲ್ಲ ಎಂದು ಹೇಳಾರಕ್ಕ. ಹೌದು ಹೌದು ಅಕ್ಕ. ಆದರೆ ಆದರೆ ಗಗನ ಚಾನೆಲ್ನಲ್ಲಿ ಬಂದು ಈ ಹಾಡನ್ನು ಬರೀ ಚರ್ಚೋನ್ರೇ ಅಲ್ಲ ಅಕ್ಕ, ಇಡೀ ಹೊಸಪೇಟೆ ತಾಲೂಕೆ ನೋಡ್ತಾ ಇದೆ ಅಕ್ಕ. ಅದಕ್ಕೆ ನಿಮಗೆ ಮತ್ತೆ ಗಗನ ಚಾನೆಲ್ಗೆ ಧನ್ಯವಾದಗಳು. ದೇವರು ಗಗನ ಚಾನೆಲ್ ಅನ್ನು ಆಶೀರ್ವಾದಿಸಲಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಆ ಮುದ್ದಾದ ಲಡ್ಡು ಲಡ್ಡು ಹುಡುಗನ ಬಾಯಲ್ಲಿ ಆ ಮಾತುಗಳು ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪಾ. ನಿನ್ನ ಒಂದು ಲೈಫ್ ಅಂತಾರಲ್ವಾ, ಲೈಫಲ್ಲಿ ನೀನು ಡಾಕ್ಟರ್ ಆಗಬೇಕು ಅಂತ ನೀನು ಅಲ್ವಾ. ಸೊ ಸಿಂಗಿಂಗ್ ಕಡೆನೂ ಹೊರಟಿದ್ಯಾ, ಆ ಎರಡೂ ದಾರಿ ಸುಗಮವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಆ ಯೇಸು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮೆಲ್ಲರ ಜೀವನದಲ್ಲಿ ಬೆಳಕನ್ನು ಮೂಡಿಸ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಗಾಯಕ ವಸಂತ್ ಕುಮಾರ್ ಫ್ರಮ್ ಬಾಲಕುಂದಿ. ನಮಸ್ಕಾರ ವಸಂತ್ ಅವರೇ. ನಮಸ್ಕಾರ ಮೇಡಮ್, ಹೇಗಿದ್ರಾ? ಚೆನ್ನಾಗಿದ್ದೀನಿ. ನಾನ್ ಬಿಂದಸಪ್ಪ, ನಿಮ್ಮಂತ ಎಲ್ಲ ಗಾಯಕರು ಹಾಡ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು ಹೇಳಿ? ಮಾಸ್ ಮಾಸ್ ಆಗಿರ್ತೀವಿ, ಮಸ್ತ್ ಮಸ್ತ್ ಆಗಿರ್ತೀವಿ. ಓಕೆ ವಸಂತ್ ಅವರೇ, ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಗೆ ಈ ಒಂದು ಸ್ಪೆಷಲ್ ಎಪಿಸೋಡ್, ಕ್ರಿಸ್ಮಸ್ ಹಬ್ಬ ಅಲ್ವಾ, ಸೊ ಸ್ಪೆಷಲ್ ಎಪಿಸೋಡ್ ಗೆ ನಿಮ್ಗೆ ನಮ್ ಕಡೆಯಿಂದ, ನಮ್ ಗಗನ ಫ್ಯಾಮಿಲಿ ಕಡೆಯಿಂದ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ಮೇಡಮ್, ನಿಮ್ಗೂ ಕೂಡ, ಮತ್ತು ಗಗನ ಚಾನೆಲ್ ವೀಕ್ಷಕರಿಗೂ ಕೂಡ, ಮತ್ತೆ ಕ್ರೈಸ್ತ ಬಾಂಧವರಿಗೂ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೇಳಿ, ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ ಮತ್ತೆ? ಹೌದು ಮೇಡಮ್. ನಿಮ್ಮೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡಿ, ನೀವು ಬರೋದು ಬಾಲ್ಕುಂದಿಯಿಂದ? ಹೌದು ಮೇಡಮ್. ಎಸ್, ಬಾಲ್ಕುಂದಿಯಿಂದ ಬರ್ತಾರೆ ಇವರು. ವಸಂತ್ ಅವರು, ವೀಕ್ಷಕರೇ ನಿಮ್ಮೆಲ್ಲರಿಗೂ ಮುಖ ಪರಿಚಯ ಇದೆ. ಸೊ ಸೂಪರ್ ಹಳ್ಳಿ ಮೇಸ್ಟ್ರ್ ಸಾಂಗ್ ಫೇಮಸ್ ಆದವ್ರು ಇವರೇ ನೋಡಿ, ಬೇರೆ ಯಾರು ಅಲ್ಲ. ಸೊ ಇವರು ಲಾಸ್ಟ್ ವೀಕ್ ಅಲ್ಲಿ ಪ್ರೇಮಲೋಕದ ಪಾರಿಜ ನನಗೋಸ್ಕರ ಒಂದೆರಡೇನು ಹಾಡ್ತೀರಾ? ಓಕೆ ಮ್ಯಾಮ್. ಓಕೆ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಈ ವಾರದಲ್ಲಿ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹಿಂದಿ ಮೂವಿ ಮೇಡಮ್, ಹೆಲೋ ಬ್ರದರ್ ಅಂತಂದೇಳಿ ಫಿಲಮ್ ಇಂದ ತೇರಿ ಚುನಾರಿ ಎಂಬ ಸಾಂಗ್ ಆಡ್ತಾ ಇದ್ದೀನಿ. ಸೂಪ್ಪ, ಹಿಂದಿ ಸಾಂಗ್ ನ ಆಯ್ಕೆ ಮಾಡ್ಕೊಂಡಿದ್ರೆ. ಓಕೆ ವೀಕ್ಷಕರೇ, ಸೊ ಇವರಂತೂ ಸೂಪ್ಪಾಗ್ ಹಾಡ್ತಾರೆ ಗೊತ್ತಿರೋ ವಿಚಾರ, ಹಿಂದಿ ಸಾಂಗ್ ಫಸ್ಟ್ ಟೈಮ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. जो सर से हो धीरे धीरे पागल हुआर में धीरे धीरे तेरी चुनरिया हिल गई
धीरे पागल हर में धीरे धीरे सर की जो सर से वो धीरे धीरे पागल हर में धीरे धीरे तेरी चुनरिया धीरे तेरी चुनरिया हिले गई तेरी बिंदिया हिले गई ಹೇ ಸ್ವಸಂತ ಅವರೇ ಹೇಳಿ ಮೇಡಮ್. ಆ ಬಾಬು
ವಾವ್ ಎಂತ ಸಾಂಗ್ ನೀವು ಹಾಡ್ತಾ ಇದ್ರೆ ನನಗೂ ಕುಣಿಬೇಕು ಕುಣಿಬೇಕು ಅನಿಸ್ತಾ ಇತ್ತು ಗೊತ್ತಾ. ಹೌದು ಮೇಡಮ್ ಹೌದು, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ರಿ. ಆ ಎನರ್ಜಿ ಅಲ್ಲಿ ಆ ಡ್ಯಾನ್ಸ್ ಮಾಡ್ಕೊಂಡು ಆ ಫೀಲ್ ಅಲ್ಲಿ ಒಟ್ಟಿನಲ್ಲಿ ಹಾಡಲ್ಲಿ ಮುಳುಗ್ ಬಿಟ್ಟಿದ್ರಿ, ತೇರ್ ಬಿಟ್ಟಿದ್ರಿ. ಸೂಪರ್ ಅಪ್ಪ, ಫಸ್ಟ್ ಟೈಮ್ ಹಿಂದಿ ಸಾಂಗ್ ನ ಆಯ್ಕೆ ಮಾಡ್ಕೊಂಡು ಸಖತ್ತಾಗಿ ಹಾಡಿದ್ರಿ, ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮ ಬರ್ತೀರಿ ಹಾಡ್ತೀರಿ ಅಂಡ್ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಮೇಡಮ್. ಗಗನ ಚಾನಲ್ ಇದು ಇವರೆಲ್ಲ ಟೆಕ್ನಿಷಿಯನ್ಗೂ ಮತ್ತು ನಿಮಗೂ ಎಲ್ರಿಗೂ ಎಲ್ಲರೂ ಸಪೋರ್ಟ್ ನನ್ನಲ್ಲಿ ನನಗಿದೆ, ಹಾಗಾಗಿ ನಾನು ಒಂದು ಇದರಲ್ಲಿ ಬರ್ತಾ ಇದ್ದೀನಿ. ಎಲ್ಲ ಪ್ರೋತ್ಸಾಹ ಇರ್ಬೇಕು ಮೇಡಮ್, ಎಲ್ಲರೂ ನಮ್ಮ ಅಪ್ಪ ನಮ್ಮಅಮ್ಮಂದು ನಮ್ಮೂರಲ್ಲಿ ಎಲ್ಲರೂ ಕೇಳ್ತಿದ್ದಾರೆ ಮೇಡಮ್, ಚೆನ್ನಾಗಿ ಆಡ್ತಿದ್ಯಾ, ಚೆನ್ನಾಗಾಡು, ಚೆನ್ನಾಗಿ ಆಡ್ತಿದ್ಯಾ, ಚೆನ್ನಾಗಾಡು ಅಂತ ಹೇಳ್ತಿದ್ದಾರೆ. ನಮ್ಮ ಹೋಮ್ ಗಾರ್ಡಲ್ಲಿ ನಮ್ಮ ಸಾರ್ಗಳು ಸತ್ಮೆ ಹೇಳ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ಯಾ, ಚೆನ್ನಾಗಾಡು. ಬಿ ಎಮ್ ಎಮ್ ಅಲ್ಲಿ ಸತ್ಮೆ ನಮ್ಮ ಸಾರ್ಗಳು ಹೇಳ್ತಿದ್ದಾರೆ, ಚೆನ್ನಾಗಾಡ್ತಿದ್ಯಾ, ಚೆನ್ನಾಗಾಡು, ಇನ್ನೂ ಚೆನ್ನಾಗಾಡು. ಫುಲ್ ಫೇಮಸ್ ಆಗಿಬಿಟ್ಟಿದ್ದೀರಾ, ಬ್ಯಾಲ್ಕೊಂದಿ ಫುಲ್ ನಿಮ್ದೇ ಹವ ಅಂತಪ್ಪ ಕೇಳ್ಪಟ್ವಿ ನಾವು. ಹಳ್ಳಿ ವೇಷ ಸಂಗೀತ ಫುಲ್ ಫೇಮಸ್ ಆಗ್ಬಿಟ್ಟಾರಂತೆ. ಬಟ್ ಯಾಕೆ ಫೇಮಸ್ ಆಗ್ತಾರೆ ಅಂದ್ರೆ ಅವರ ಪ್ರತಿಭೆಯಿಂದ ಸುಮ್ಮನೆ ಫೇಮಸ್ ಆಗಲಿ. ಗಗನ ಮೇಡಮ್, ಗಗನ ಚಾನಲ್. ಥ್ಯಾಂಕ್ ಯು, ಸೋ ಮಚ್. ನಿಜವಾಗ್ಲೂ ನೀವು ಹೇಳ್ತಿರಲ್ವಾ, ನಿಮ್ಗೆ ಈ ವ್ಯಾಲ್ಯೂ ಗೊತ್ತಾಗಿದೆ, ಈ ವೇದಿಕೆ ಮಹತ್ವ ಗೊತ್ತಾಗಿದೆ, ಅದಕ್ಕೆ ಮಾತಾಡ್ತೀರಾ. ನಿಜವಾಗ್ಲೂ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು. ನಮಗೂ ಏನೋ ಹೆಮ್ಮೆ ಅನ್ಸುತ್ತೆ, ಸಾರ್ಥಕ ಅನ್ಸುತ್ತೆ ನಿಮ್ ಕಡೆಯಿಂದ ಈ ರೀತಿ ಫೀಡ್ಬ್ಯಾಕ್ ಬಂದ್ರೆ. ಓಕೆ, ಕಾರ್ಯಕ್ರಮ ಮಾಡ್ತಿರ ಜನರಿಗೆ ಇಷ್ಟ ಆಗ್ತಾ ಇದೆ, ಸೊ ಜನರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದು ನಮಗೂ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ವಸಂತ್ ಅವರೇ. ಕಾರ್ಯಕ್ರಮಕ್ಕೆ ಇದೇ ರೀತಿ ಬರ್ತಾ ಇರಿ, ಹಾಡ್ತಾ ಇರಿ. ಕಾರ್ಯಕ್ರಮ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಹಾಗೂ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ನಮ್ಮಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚುಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಂ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ ಗಳು. ರೆಡಿಮೇಡ್ ಕಾಟನ್ ಡೇ ಶರ್ಟ್ಸ್ ಗಳು, ಫ್ಯಾನ್ಸಿ ಶರ್ಟ್ ಗಳು, ಜೀನ್ಸ್ ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ನಮ್ಮ ಮುಂದಿನ ಗಾಯಕರು ಪ್ರಶಾಂತ್ ಫ್ರಮ್ ಹರಾಳು. ನಮಸ್ಕಾರ ಪ್ರಶಾಂತ್ ಅವರೇ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಮೇಡಮ್? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಯಾಕೆ ಇಷ್ಟೊಂದು ಗ್ಯಾಪ್ ಕೊಟ್ಬಿಟ್ರಿ ನಮ್ಮ ಕಾರ್ಯಕ್ರಮಕ್ಕೆ? ಹಾ, ಸ್ವಲ್ಪ ಹುಷಾರಿಲ್ಲ ಮೇಡಮ್, ಹಂಗಾಗಿ. ಓಹೋ, ಹಾಗೆ. ಇವಾಗ ಆರಾಮ ಇದ್ದೀರಾ? ಹಾ ಮೇಡಮ್. ಆರಾಮಾಗಿ ಬಂದಿದ್ರಾ? ಹಾ ಮೇಡಮ್. ಓಕೆ, ಗುಡ್. ಹಾಗೆ ವೀಕ್ಷಕರೇ, ಈ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಹಾಡಾಡಿದ್ದಾರೆ, ನಮ್ಮೆಲ್ಲರಿಗೂ ಮನೋರಂಜನೆ ನೀಡಿದ್ದಾರೆ, ಇವನ್ ಡುಯೆಟ್ ಸಾಂಗು ಹಾಡಿದ್ರ ಇಬ್ರು, ಶಶಿ ಅಂಡ್ ನೀವು ಇಬ್ರು ಕೂಡ ಡುಯೆಟ್ ಸಾಂಗ್, ಕಾಲವನ್ನು ತಡೆಯೋರು ಯಾರು ಇಲ್ಲ ಅಂತೇಳಿ ಆ ಸಾಂಗು ಹಾಡಿ ನಮ್ಗೆಲ್ರಿಗೂ ಮನೋರಂಜನೆ ನೀಡಿದ್ರು. ಅಂಡ್ ಕನ್ನಡ ರಾಜ್ಯೋತ್ಸವಕ್ಕೂ ನೀವು ಹಾಡಾಡಿದ್ರೆ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮೂರಲ್ಲೆಲ್ಲ ಏನಂದ್ರು ಮನೇಲೆಲ್ಲ ಕನ್ನಡ ರಾಜ್ಯೋತ್ಸವ ಹೇಗ್ ಮಾಡಿ ಬಂತು? ಬಹಳ ಪ್ರೋತ್ಸಾಹ ಮಾಡಿದ್ರು ಮೇಡಮ್, ಇದೇ ತರ ಆಡ್ರಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಮೇಡಮ್. ಅಲ್ವಾ, ಎಲ್ಲರೂ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅಂಡ್ ಇನ್ನೊಂದು ವೀಕ್ಷಕರೇ, ಅದೇ ನಾನು ಈ ಮುಂಚೆ ಹೇಳ್ದಂಗೆ, ಇವರು ಊರಲ್ಲಿ ಹರಾಳುನಲ್ಲಿ, ಕೊಟ್ಟೂರ್ ಹತ್ರ ಹರಾಳು, ಸೊ ಅಲ್ಲಿ ನಮ್ಮ ಚಾನಲ್ ಹೋಗಲ್ಲ, ಓನ್ಲಿ ಯೂಟ್ಯೂಬ್ ಅಲ್ಲಿ ಮಾತ್ರ ವೀಕ್ಷಣೆ ಮಾಡಿ ಈ ಒಂದು ವೇದಿಕೆಗೆ ಒಂದು ಬೆಲೆ ಕೊಟ್ಟು ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಆಸಕ್ತಿ ಏನಿದೆ ನೋಡಿ ಈ ಸಂಗೀತದ ಮೇಲೆ, ಯಾವಾಗ್ಲೂ ಇದೇ ರೀತಿಯಾಗಿರ್ಲಿ. ಇದೊಂದೇ ವೇದಿಕೆ ಅಂತಲ್ಲ, ಬೇರೆ ಎಲ್ಲೇ ನಿಮಗೆ ಚಾನ್ಸ್ ಸಿಕ್ಕರು ಆ ಒಂದು ವೇದಿಕೆ ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಬಾನಲ್ಲಿ ಮಧುಚಂದ್ರಕ್ಕೆ ಫಿಲ್ಮ್ ಇಂದ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಆ ಸಾಂಗ್. ಬಾಬು, ಎಂತ ಸಾಂಗ್! ಯಾರದು ಸಿಂಗಾರಿ ಬಂಗಾರಿ? ಹಾಗೇನಿಲ್ಲ ಮೇಡಮ್, ಯಾರು ಇಲ್ಲ, ಸಾಂಗ್ ಮೇಡಮ್. ಸೊ ಸಾಂಗ್ ಹಾಡಿ ಎಲ್ಲರಿಗೂ ಮನೋರಂಜನೆ ನೀಡಬೇಕು ಅಂತ ಬಂದಿದ್ದಾರೆ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಯಾರದ ಸಿಂಗಾರಿ ಓಡ್ ಬರ್ತಾಳೆ ನೋಡೋಣ. ಎಸ್ ವೀಕ್ಷಕರೇ, ನಾನು ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. Yeah.
ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ತಂದಾಳು 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 ಪ್ರೇಮದ ಸಿರಿ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ನಕ್ಕಾಳೋ ನಕ್ಕಾಳೋ ಹುಣ್ಣಿಮೆ ಹಾಲಂತೆ ಉಕ್ಕ್ಯಾಳೋ ಉಕ್ಕ್ಯಾಳೋ ತುಂಗೆಯ ನೀರಂತೆ ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ತಂದಾಳು ತಂದಾಳು ಬಂದಾಳು ಪ್ರೇಮದ ಸಿರಿ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ಸಿರಿಗೆ ಮನಸೋತು ನಿಂತ ಹಸಿರೂರ ಗಿರಿಬಾಲೆ ಹೆಣ್ಣು ನೀ ಕಣ್ಣು ನೀ ಬಾಳ ಬಣ್ಣ ನೀ ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಗುರಿ ತೋರೋ ಏಕಾಂತ ತಾರಿಣಿ ನೀರಿನಿ ಕಾರ್ಯಧಾರಿಣಿ ಮೂಡ್ಯಾಳೋ ಮೂಡ್ಯಾಳೋ ಮಾಗಿಯ ಕಂಪಂತೆ ಮುತ್ಯಾಳು ಮುತ್ಯಾಳು ಬೆಚ್ಚನೆ ಮುತ್ತಂತೆ ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ತಂದಾಳು 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 ಪ್ರೇಮದ ಸಿರಿ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ಧನ್ಯವಾದಗಳು ಎಸ್ ಪ್ರಶಾಂತ್ ಅವರೇ ಹಾ ಮೇಡಮ್ ಸೂಪರ್ ಸಾಂಗ್ ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ರಾ ಹೌದು ಯಾರು ಸೆಲೆಕ್ಟ್ ಮಾಡ್ಕೊಂಡ ಸಾಂಗ್ ಎಲ್ಲ ನೀವೇ ಸೆಲೆಕ್ಟ್ ಮಾಡ್ಕೊಂತೀರಾ ನಾವೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಮೇಡಮ್ ಯಾಕೆ ಫೇವರೇಟ್ ಸಾಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ ಹೆಂಗೆ ಹಂಗೇನಿಲ್ಲ ಮೇಡಮ್ ನಮ್ಗೆ ಚೆನ್ನಾಗಿ ಅನ್ಸಿದ್ರೆ ಆಡ್ಬೇಕು ಅನ್ಸಿದ್ರೆ ಸೆಲೆಕ್ಟ್ ಮಾಡ್ಕೊಂತೀವಿ ಒಟ್ಟಿನಲ್ಲಿ ಆ ಥರ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಂ ಮೇಡಮ್ ಬಟ್ ತುಂಬ ಚೆನ್ನಾಗಿ ಸಾಂಗ್ನ ಹಾಡಿದ್ರಿ ತುಂಬ ಖುಷಿಯಾಯಿತು ಬರ್ತಾ ಬರ್ತಾ ಎಲ್ಲರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಹಾಡೋದಕ್ಕಿನ್ನ ಬರ್ತಾ ಬರ್ತಾ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ಗೊತ್ತಾ ಹಾಂ ಮೇಡಮ್ ಮಾಸ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ಸೊ ಆ್ಯಂಡ್ ಹಾಗೇನೆ ಒಂದೆರಡು ಲೈನ್ ಹಾಡ್ತೀರಾ ನಾನು ಕುಣಿದ್ಬಿಡ್ತೀನಿ ಅಲ್ಲಿಂದ ನಾನು ಇವ್ರ ಸಾಂಗ್ ಹಾಡ್ತಿದ್ರೆ ನಾನು ಕುಣಿತಿದ್ದೀನಿ ಬಟ್ ಸ್ಕ್ರೀನ್ ಅಲ್ಲಿ ನಿಮಗೆ ಕಂಡಿಲ್ಲ ಅಲ್ವಾ ಸೊ ಇವ್ರೆ ಎರಡು ಲೈನ್ ಹಾಡ್ತಾರೆ ನಾನು ಡ್ಯಾನ್ಸ್ ಮಾಡ್ತೀನಿ ಓಕೆ ಹಾಡಿ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ತಂದಾಳು 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 ಪ್ರೇಮದ ಸಿರಿ ಸೂಪರ್ ಥ್ಯಾಂಕ್ ಯು ನನ್ನ ಆಸೆನ ತೀರಿಸಿದ್ದಕ್ಕೆ ಅಂಡ್ ನಿಮ್ಗೆ ಹೇಗನ್ನಿಸ್ತು ಹಾಡಿದ್ದೆಲ್ಲ ಬಹಳ ಖುಷಿ ಅನ್ಸಿತ್ತು ಮೇಡಮ್ ಚೆನ್ನಾಗಿ ಅನಿಸ್ತು ಹಾ ಮೇಡಮ್ ಬರ್ತೀರಿ ಕಾರ್ಯಕ್ರಮಕ್ಕೆ ಇದೇ ರೀತಿಯಾಗಿ ಹಾಡ್ತಾ ಇರಿ ಮಜಾ ಮಾಡ್ತೀರಣ್ಣ ಹಾ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ ಧನ್ಯವಾದಗಳು ನಮ್ಮ ಮುಂದಿನ ಗಾಯಕರು ಒಂದು ಪುಟ್ಟ
ಏಂಜಲ್ ಬಂದು ಏಸುವಿನ ಗೀತೆನ ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಆರ್ಯ ಸುಗುಣ ಜನೇಟರ್ ಅವರು ಫ್ರಮ್ ಹೊಸಪೇಟೆ. ಹಾಯ್ ಏಂಜಲ್ ಅವರೇ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಕ್ಕ. ಅಬ್ಬಬ್ಬಾ, ಎಷ್ಟು ಮುದ್ದಾಗಿದೆ ಎಲ್ಲ. ಸೇಮ್ ಏಂಜಲ್ಪ, ಧರೆಗೆ ಇಳಿದಿದ್ದಾಳೆ, ಭೂಲೋಕಕ್ಕೆ ಇಳಿದಿದ್ದಾಳೆ, ಆಕಾಶದಿಂದ ಆ ರೀತಿಯಾಗಿದ್ದಾಳೆ, ಮುದ್ ಮುದ್ದಾಗಿ. ಯಾರು ರೆಡಿ ಮಾಡಿದ್ರಪ್ಪ? ಅಮ್ಮ ರೆಡಿ ಮಾಡಿದ್ರು. ಇವತ್ತು ಕ್ರಿಸ್ಮಸ್ ಹಬ್ಬ ಸ್ಪೆಷಲ್ ಅಲ್ಲಿ ಏಂಜಲ್ ತರ ರೆಡಿ ಆಗಿ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಆರನ್ ಅವ್ರ ತಂಗಿನ ನೀನು? ಎಸ್ ವೀಕ್ಷಕರೇ, ಆರನ್ ಅವರ ತಂಗಿಯವರು ಸುಗುಣರವರು ಅಲ್ವಾ? ಏಂಜಲ್, ಏಂಜಲ್ ಸುಗುಣ ಇವರು. ಓಕೆ, ಇವತ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ನೀವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಿದ್ದೀರಾ? ಮಾಡ್ತಾ ಇದ್ದಾರಂತೆ. ಇವ್ರಿಗೆ, ಇವರ ಫ್ಯಾಮಿಲಿ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಯಾವ ಸಾಂಗ್ ಹಾಡ್ತಿದ್ದೀರಾ? ಕ್ರಿಸ್ಮಸ್ ಹಬ್ಬದ ಸಾಂಗ್ ಹಾಡಕತ್ತೀನಿ. ಕ್ರಿಸ್ಮಸ್ ಹಬ್ಬದ ಸಾಂಗ್ ಹಾಡಕತ್ತೀರಾ? ಏ ಸೂಪ್ಪ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಇವರು. ಇವರಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಹಾಡ್ತಾರೆ, ನೋಡುವ ಇವ್ರು ಹೆಂಗ್ ಹಾಡ್ತಾರೆ ಅಂತ. ಓಕೆನಾ, ರೆಡಿನಾ ಆಡ್ಲಿಕ್ಕೆ? ಸ್ಟ್ರಾಂಗ್ ಆಗಿ ಬಂದಿದ್ದೀರಾ? ಓಕೆ, ಸೊ ಆಡ್ಲಿಕ್ಕೆ ರೆಡಿ ಆಗಿದ್ದಾರಂತೆ. ಇವ್ರು ಹೇಗೆ ಆಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ ಆನಂದಿಸಿ. ಏಂಜಲ್ ಅವರೇ, ಸೂಪರ್ ಆಗಿ ಹಾಡಿದ್ರೆ ಗೊತ್ತಾ ನೀವು?
ಓಕೆ, ಸೊ ಇವ್ರ ಅಣ್ಣನೇ ನೋಡಿ ತಂಗಿ ಹಾಡಿಗೆ ಅಣ್ಣ ಕಂಪೋಸ್ ಆರನ್ ಅವರು ಆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಹಾಡನ್ನು ಕೂಡ ಬರೆದವರು ಇವ್ರ ತಂದೆಯವರೇ, ಮ್ಯೂಸಿಕ್ ಕಂಪೋಸ್ ಮಾಡಿದವರು ಕೂಡ ಇವ್ರ ತಂದೆಯವರೇ, ಮ್ಯೂಸಿಕ್ ಬಾರಿಸಿದ್ದಾರೆ ಅಣ್ಣವರು ಅಲ್ವಾ. ನಿನ್ಗೆ ಅಣ್ಣ ಅಂದರೆ ಎಷ್ಟು ಇಷ್ಟ? ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟ. ಇವಳಿಗೆ ಏಂಜಲ್ ಅಂತ ಹುಟ್ಟಿದ ಕೂಡಲೇ ಹೆಸರಿಟ್ಟಿದ್ದೆ ಇವರಣ್ಣ ಆರನ್ ಅವರು. ಇವಾಗ ಮ್ಯೂಸಿಕ್ ಬಾರಿಸಿದ್ರಲ್ವಾ, ಅವರೇ ಇವರಣ್ಣ ಆರನ್ ಅವರು ನನ್ನ ತಂಗಿ ಏಂಜಲ್ ಅಂತೇಳಿ ಹೆಸರಿಟ್ಟಿದ್ದಾರಂತೆ. ಒಂಥರ ಅಣ್ಣನಿಗೆ ಆಸೆ ಪೂರೈಸೋಣ ಅಂತೇಳಿ ಏಂಜಲಲ್ಲೇ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ ನಮ್ಮ ಏಂಜಲ್. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಓಕೆನಾ, ಕಾರ್ಯಕ್ರಮ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನಮ್ಮ ಗಾನಲಹರಿ ಕಾರ್ಯಕ್ರಮದ ಪ್ರಾಯೋಜಕರು ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ರಾಜೇಂದ್ರ ಟೆಕ್ಸ್ಟೈಲ್ಸ್ ಅಲ್ಲಿ ಎಲ್ಲಾ ರೀತಿಯ ಫ್ಯಾನ್ಸಿ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಹಾಗೂ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ನಮ್ಮಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ವಿನೂತನ ಮಾದರಿಯ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಉಪ್ಪಡ ಸ್ಯಾರೀಸ್, ಗದ್ವಾಲ್ ಸ್ಯಾರೀಸ್, ಫ್ಯಾನ್ಸಿ ಸೀರೆಗಳು ಹಾಗೂ ಚೂಡಿದಾರ್ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಮ್ಯಾಚಿಂಗ್ ಬ್ಲೌಸ್ ಮೆಟೀರಿಯಲ್ಸ್ ಗಳು ದೊರೆಯುತ್ತವೆ. ಹಾಗೂ ನಮ್ಮಲ್ಲಿ ಪುರುಷರಿಗಾಗಿ ರೇಮಂಡ್ ಶೂಟಿಂಗ್ಸ್, ಸಿಯರಾಮ್ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಸ್ ಗಳು, ಕಾಟನ್ ಡೇ ಶರ್ಟ್ಸ್ ಗಳು, ಫ್ಯಾನ್ಸಿ ಶರ್ಟ್ ಗಳು, ಜೀನ್ಸ್ ಗಳು, ಕ್ಯಾಶುವಲ್ ಶರ್ಟ್ಸ್ ಮತ್ತು ಟೀ ಶರ್ಟ್ಸ್ ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ ನೀವು ರಾಜೇಂದ್ರ ಟೆಕ್ಸ್ಟೈಲ್ಸ್, ಉದ್ಯೋಗ ಪೆಟ್ರೋಲ್ ಬಂಕ್ ರಸ್ತೆ, ದರ್ಗಾ ಮಸೀದಿ ಹತ್ತಿರ, ಹೊಸಪೇಟೆ. ನಮ್ಮ ಮುಂದಿನ ಗಾಯಕರು ಪ್ರವೀಣ್ ಫ್ರಮ್ ಬಳ್ಳಾರಿ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ನೀವ್ ಹೇಗಿದ್ದೀರಾ? ನಾನ್ ಬಿಂದಾಸ್ಪ. ನಿಮ್ಮಂತೆಲ್ಲ ಗಾಯಕರು ಹಾಡಿ ಮಸ್ತ್ ಮಜಾ ಕೊಡ್ಬೇಕಾದ್ರೆ ನಾನ್ ಬಿಂದಾಸ್ ಆಗಿರ್ಬೇಕಲ್ವಾ? ಎಸ್ ಪ್ರವೀಣ್ ಅವರೇ, ಬಳ್ಳಾರಿಯಿಂದ ಬಂದಿರೋ ತಾವು? ಹೌದು ಮೇಡಮ್. ಓಕೆ, ಸೂಪರ್. ಈ ಮುಂಚೆ ಹಾಡಿದ್ರಲ್ವಾ ಒಂದು ಎಪಿಸೋಡ್? ಹೌದು ಹೌದು ಮೇಡಮ್, ಲಾಸ್ಟ್ ಟೈಮ್ ಬಂದಿದ್ದೆ. ಹಾ, ಬಂದಿದ್ರೆ ಸೊ ಹಾಡಿದರೆ ಅದಕ್ಕೆ ಮೊಕ ಎಲ್ಲೂ ನೋಡಿದೀನಿ ಒಂದ್ಸರಿ ಅನಿಸ್ತಾ ಹೋಯ್ತು ನನಗೂ ಕೂಡ. ಸೊ ಹಾಡಿದರೆ ಮರ್ತೆ ಬಂದಿದ್ರೆ ಕಾರ್ಯಕ್ರಮಕ್ಕೆ. ಹೌದು ಮೇಡಮ್. ಇರ್ಲಿ, ಆ ಕಾರ್ಯಕ್ರಮ ಹಾಡಿದ್ರಲ್ವಾ ಫಸ್ಟ್ ಎಪಿಸೋಡಿಗೆ ಬಂದ್ರಿ, ಮನೇಲೆಲ್ಲ ಏನಂದ್ರು, ಫ್ರೆಂಡ್ಸ್ ಏನಂದ್ರು, ಊರಲ್ಲಿ ಏನಂದ್ರು? ಫಸ್ಟ್ ನಾನು ಆಡೋಕ್ ಬಂದಾಗ ಸ್ವಲ್ಪ, ಅದೇ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನರ್ವಸ್ ಆಗಿತ್ತು. ಅಷ್ಟೊಂದು ಕಂಫರ್ಟ್ ಇರಲಿಲ್ಲ, ಅನ್ಕಂಫರ್ಟಬಲ್ ಆಗಿತ್ತು. ಆದ್ರೂ ಹೆಂಗೋ ಒಂದು ಹೆಂಗೋ ಮಾಡ್ಕೊಂಡು ಆಡದೆ, ಬಟ್ ಅದಾದ್ಮೇಲೆ ನನಗೆ ಹೆಂಗೋ ಬಂದಂಗೆ ಆಡದೆ, ಅದಾದ್ಮೇಲೆ ಅದನ್ನ ಎಪಿಸೋಡ್ ನೋಡಿದಂತ ನನ್ನ ಫ್ರೆಂಡ್ಸು, ನಮ್ಮ ಸಂಬಂಧಿಕರು, ನಮ್ಮ ಮನೇಲಿ, ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಅಮ್ಮ ಬಹಳನೇ ಖುಷಿ ಪಟ್ರು. ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ರು. ಈ ತರ ಒಂದು ಗಗನ ಚಾನೆಲ್ ನಲ್ಲಿ ಇವಾಗ ನಾನು ಯಾವ ತರ ಏನೋ ಇದ್ದರಲ್ಲೇ ಆಡಿ ಈ ತರ ಏನೋ ಮಾಡ್ತಿದ್ದೀನಲ್ಲ, ಈ ತರ ಒಂದು ವೇದಿಕೆ ಸಿಗೋಂತ ಪ್ರತಿಯೊಬ್ಬರಿಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕಂದ್ರೆ ಅವರು ಆಡೋದು ಅವ್ರಿಗೆ ವೇದಿಕೆ ಸಿಕ್ಕಿರಲ್ಲ, ಇದೊಂದು ವೇದಿಕೆ. ಆ ವೇದಿಕೆಯಿಂದ ಅವರು ಕೆಲವು ಕಡೆ ಗುರುತಿಸ್ಕೊಂತಾರೆ. ಖಂಡಿತವಾಗ್ಲೂ ನಿಜ, ಹಾಡೋ ಆಸಕ್ತಿ ಇರೋರ್ಗೆ ವೇದಿಕೆ ಸಿಗಲ್ಲ. ಸೊ ನೀವು ನೋಡಿ, ವೇದಿಕೆನ ಹುಡ್ಕೊಂಡು ಬಳ್ಳಾರಿಯಿಂದ ಬಂದಿದ್ದೀರಾ, ಈ ವೇದಿಕೆ ಮಹತ್ವ ನಿಮಗೆ ಗೊತ್ತಾಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ವೇದಿಕೆಯಿಂದ ನಿಮ್ಗೆ, ನಿಮ್ಮ ಫ್ಯಾಮಿಲಿ ಅವ್ರಿಗೂ ಖುಷಿ ಕೊಡ್ತಾ ಇದೆ. ನಿಮ್ ತಂದೆ ತಾಯಿಯರ್ಗೂ ನನ್ನ ಮಗ ಏನೋ ಸಾಧನೆ ಮಾಡ್ತಾ ಇದ್ದಾನಲ್ವಾ, ಚಿಕ್ಕದೋ ದೊಡ್ಡದೋ ಅದು ಸೆಕೆಂಡ್ರಿ, ಏನೋ ಸಾಧನೆ ಮಾಡ್ಲಿಕ್ಕೆ ಹೊಂಟಿದಾನಲ್ವಾ, ದಾರಿ ಹುಡ್ಕೊಂಡಿದಾನಲ್ವಾ, ಆ ಖುಷಿ ಹೆಮ್ಮೆ ನಿಮ್ ತಂದೆ ತಾಯಿಯವರು. ಎಲ್ಲಾ ಸ್ನೇಹಿತರು ನಮ್ಮ ಎಲ್ಲರೂ ಚೆನ್ನಾಗಿ ಗುರುತಿಸಿದ್ರು, ಒಳ್ಳೆ ಪ್ರೋತ್ಸಾಹನು ಕೊಟ್ರು. ಹಂಗೆ ಅವ್ನು ಖುಷಿ ಆಯ್ತು ಮೇಡಮ್, ಈ ತರ ಮಾಡ್ಬೋದು, ನೆಕ್ಸ್ಟ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಂತ ಹೋಗೋಣ ಅನ್ನೋತರ ಒಂದು. ಸೂಪರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಾನು ಹೊರಟ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವ್ರು ಆಡಿರ್ತಕ್ಕಂತ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಸಾಂಗ್ ನ ಹಾಡ್ತಾ ಇದ್ದೀನಿ. ಪಾಪ್ ಗೊತ್ತಾ, ಈವನ್ ನಮ್ ಕಾರ್ಯಕ್ರಮ ಮಾರ್ನಿಂಗ್ ಕಾರ್ಯಕ್ರಮ ಲೈವ್ ಕಾರ್ಯಕ್ರಮ ಬರುತ್ತೆ ನಿಮ್ಮಲ್ಲಿ, ಅಂದ್ರೆ ವೀಕ್ಷಕರ ಬಳ್ಳಾರಿಯಲ್ಲಿ ನಮ್ಮ ಕಾರ್ಯಕ್ರಮ ಹೋಗಲ್ಲ, ಚಾನೆಲ್ ಹೋಗಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದಿದ್ರೆ ಆ ಖುಷಿ ವಿಚಾರ. ಸೊ ಎಲ್ಲರೂ ಆಲ್ಮೋಸ್ಟ್ ಆಲ್ ರಿಕ್ವೆಸ್ಟ್ ಕೇಳೋದೆ ಈ ಸಾಂಗ್ನ, ಆ ಸಾಂಗ್ನ ನೀವು ಹಾಡ್ತಾ ಇದ್ದೀರಾ, ಎಲ್ಲರೂ ನಮ್ಮ ವೀಕ್ಷಕರು ಫಿದ್ದ ಆಗ್ತಾರೆ ಅಂತ ಅನ್ಕೊಂಡಿದ್ನಿ. ಹೆಂಗ್ ಹಾಡ್ತಾರೆ ಅಂತ? ರಾಜೇಶ್ ಕೃಷ್ಣನ್ ಅಂದ್ರೆ ಅದ್ ನನಗೆ ತುಂಬಾ ಫೇವರೇಟ್ ಮೇಡಮ್, ಎಲ್ಲರೂ ಇಷ್ಟನೇ, ಬಟ್ ರಾಜೇಶ್ ಕೃಷ್ಣನ್ ಅಂದ್ರೆ ಇನ್ನೂ ಸ್ಪೆಷಲ್. ಸ್ಪೆಷಲ್ ಅವ್ರ ವಾಯ್ಸು, ಮೆಲೋಡಿ ವಾಯ್ಸ್. ಹೌದು ಮೇಡಮ್, ವಾಯ್ಸ್ ಗೆ ಫಿದ ಬಿಡಿ. ಸೊ ಇವ್ರು ಹೇಗ್ ಹಾಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. Thank you.
ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸಾನಿಟ್ಟು ನನ್ನ ಒಳಗಿಂದಾನೇ ನನ್ನ ಕದ್ದರರು ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋಗುವರು ಅವಳಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರಾನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕಾಡುತ್ತಾರು ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ತಂಗಿದ್ದು ಎದ್ದು ಹೋಗುವರು ಮಾಡೋದಿಲ್ಲ ಅಂತ ಎಂದು ಬಾಯಿ ಬಿಡೋದಿಲ್ಲ ನನ್ನಂತ ಹುಡುಗನಿಗೆ ಪ್ರೇಮ ಧೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ ಇದು ಪ್ರೀತಿ ಅಲ್ಲ ಪ್ರೇಮನೂ ಅಲ್ಲ ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ ಅದೇನೋ ನನ್ನೊಳಗೊಳಗೆ ಅವಳಿಟ್ಟ ಹೆಜ್ಜೆ ನಾ ಮರೆಯೋದಿಲ್ಲ ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದರರು ಯಾರು ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದರರು ಬದುಕು ಒಂದು ಒಗಟಿನಂತೆ ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಎಲ್ಲ ನಾನು ಒಬ್ಬ ಹೊರಟನಂತೆ ಈಗಷ್ಟೇ ಈಗಷ್ಟೇ ಯಾರೋ ನನ್ನ ಎದೆಗೆ ಕನ್ನ ಹೊಡೆದು ಹೊಡೆದು ಹೋದಂತೆ ನನ್ನಲ್ಲೇ ಏನೋ ಒಂದು ಕಳೆದುಕೊಂಡ ಹಾಗೆ ಇಂದು ಹಾಗೆ ಹೋಯ್ತು ಮಿಂಚಿನಂತೆ ಅರೆ ತಾಳಲಾರೆ ಮಾತಾಡಲಾರೆ ಅದಕ್ಕೆ ಅಂತ ನಾ ಹೇಳಲಾರೆ ನೀ ಯಾರೇ ಆಗಿರು ನೀ ಎಲ್ಲೇ ಅದಕ್ಕಿರು ನೀನಿಲ್ಲದೇನೆ ನಾ ಬಾಳಲಾರೆ ಯಾರು ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದರರು ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ತಂಗಿದ್ದು ಎದ್ದು ಹೋದರರು ಅವಳಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತ ಯಾರು ನಾನು
ಪ್ರವೀಣ್ ಅವರೇ ಹೇಳಿ ಮೇಡಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾನೇ ಖುಷಿ ಆಯ್ತು. ಅಂಡ್ ಹಾಗೇನೆ ನೀವಂತೂ ಯೂಟ್ಯೂಬ್ ಅಲ್ಲೇ ನೋಡೋದು, ಟಿವಿಯಲ್ಲಿ ಅಂತೂ ನೋಡೋಕ್ಕಾಗಲ್ಲ, ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮ ನೋಡಿ ಕಮೆಂಟ್ ಮಾಡಿ, ಬೇರೆ ಎಲ್ಲ ಸಿಂಗರ್ಸ್ಗಳಿಗೂ ಸಪೋರ್ಟ್ ಮಾಡಿ, ಅಂಡ್ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಓಕೆನಾ? ನಿಮ್ಮ ಒಂದು ಹಾಡಿನ ಪ್ರತಿಭೆ ಎಲ್ರಿಗೂ ಗೊತ್ತಾಗ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಅವ್ರಿಗೂ ಹೆಮ್ಮೆ ಆಗುತ್ತೆ, ಓ ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆಲ್ಲ ಆಡೋರು ಅಂತ ಅಲ್ವಾ. ಸೊ ಎಲ್ರಿಗೂ ಕಮೆಂಟ್ ಮಾಡಕ್ಕೆ ಹೇಳಿ, ಲೈಕ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ಈ ಗಗನ ಚಾನೆಲ್ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಗಾಯಕರು ವಾರಿದಿ ಫ್ರಮ್ ಹೊಸಪೇಟೆ. ನಮಸ್ಕಾರ ವಾರಿದಿ ಅವರೇ. ನಮಸ್ಕಾರ ಅಕ್ಕ, ಹೇಗಿದ್ರಾ? ಚೆನ್ನಾಗಿದ್ದೀನಿ, ನೀವು? ನಾನದು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅಂಡ್ ವೀಕ್ಷಕರೇ, ನಮ್ಮ ವಾರಿದಿ ಅವರು ಈ ಮುಂಚೆ ಸುಮಾರ್ ಸಂಚಿಕೆಯಲ್ಲಿ ಹಾಡಿದ್ದಾರೆ, ನಮ್ಮೆಲ್ಲರಿಗೂ ಮನೋರಂಜನೆ ನೀಡಿದ್ದಾರೆ. ಹೋದ ಸಂಚಿಕೆಯಲ್ಲಿ ಯಾವ ಸಾಂಗ್ ಹಾಡಿದ್ರಿ? ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ನನಗೋಸ್ಕರ ಒಂದೆರಡು ಲೈನ್. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ ನಿನ್ನ ಸ್ನೇಹದಿಂದ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಅಂಡ್ ಈ ವಾರದಲ್ಲಿ ಯಾವ ಒಂದು ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಕುಹು ಕುಹು ಬೊಲೆ ಕೊಯ್ಯಲಿಯ ಅಂತ ಒಂದು ಹಿಂದಿ ಸಾಂಗ್. ಹಿಂದಿ, ಎಸ್. ಇವರು ಹಿಂದಿ ಸಾಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವ್ರು ಹೇಗೆ ಹಾಡ್ತಾರೆ ಅಂತ ನಾನು ನೋಡ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ಚೆನ್ನಾಗಿ ಹಾಡಿದ್ರಿ, ಹೇಳಲಿಕ್ಕೆ ಪದಗಳೇ ಇಲ್ಲ, ನಿಜವಾಗ್ಲೂ ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಈ ಸಾಂಗ್ನ? ಇದನ್ನು ಸುಮಾರು 1.5-2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ನಿಜವಾಗ್ಲೂ ಆ ಪ್ರಾಕ್ಟೀಸ್ ಕಾಣ್ತಾ ಇದೆ ಅದರಲ್ಲಿ, ಎಫರ್ಟ್ ಆ ಸಾಂಗಲ್ಲಿ, ಆ ಔಟ್ಪುಟ್ ಕೊಟ್ಟಾಗಲೇ ಗೊತ್ತಾಗೋದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ. ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಖುಷಿ ಆಯ್ತಪ್ಪ. ನಿಮ್ಗೆ ಹೇಗೆ ಅನ್ನಿಸ್ತು? ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಅಂತ ಅನ್ನಿಸ್ತು. ಆದರೂ ಬೇಕು, ವಾರದಿಯವರು ಯಾವಾಗಲೂ ಇದನ್ನೇ ಹೇಳ್ತಾರೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಯಾಕಂದರೆ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಇನ್ನೂ ಏನೋ ಕಲಿಬೇಕು, ಇನ್ನೂ ಏನೋ ಚೆನ್ನಾಗಿ ಬರಬೇಕಿತ್ತು. ಅದು ಒಳ್ಳೆ ಸಿಂಗರ್ ಲಕ್ಷಣಗಳು ನಿಜವಾಗ್ಲೂ ಕೂಡ. ನೀವು ಇನ್ನೂ ಬರುತ್ತೆ, ಇನ್ನಷ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಹಾಡ್ತಾ ಇರಿ. ಇಷ್ಟೊಂದು ಸುಮಧುರವಾದಂತಹ ಗೀತೆನ ನಮ್ಮೆಲ್ರಿಗೋಸ್ಕರ ಹಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು. ಮತ್ತೊಮ್ಮೆ ನನ್ನ ಎಲ್ಲ ಕ್ರೈಸ್ತ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮುಂದಿನ ಗಾಯಕರು ಅಕ್ಕ ತಂಗಿ ಸೇರಿ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಭೂಮಿಕಾ ಪುಷ್ಪ ಫ್ರಮ್ ಕಮಲಾಪುರ. ನಮಸ್ಕಾರ ಪುಷ್ಪ ಹಾಗೂ ಭೂಮಿಕಾ ಅವ್ರಿಗೆ. ನಮಸ್ತೆ. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ ಅಕ್ಕ. ಹಿಂದೆ ಸಾಗಿದ್ದೀರಾ, ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಏನ್ ಇವತ್ತು ಇಬ್ರು ಸೇಮ್ ಸೇಮ್ ಹಾಕೊಂಡು ಬಂದಿದ್ರ? ಏನ್ ಸ್ಪೆಷಲ್? ಇಬ್ರು ಒಂದೇ ಸಾಂಗ್ ಆಡ್ತಿದ್ವಿ. ಸೊ ಯಾ, ಒಂದು ಸಾಂಗ್ನ ಇಬ್ರು ಹಾಡಬೇಕು ಅಂತ ಬಂದಿದ್ದಾರೆ. ಇವತ್ತು ಕ್ರಿಸ್ಮಸ್ ಹಬ್ಬ ಬೇರೆ, ಅದಕ್ಕಂತ ಏನಾದರೂ ಒಂದು ಸ್ಪೆಷಲ್ ಬೇಕಲ್ವಾ? ಅದಕ್ಕೆ ಮೇಡಮ್ ಇಬ್ರು ಸೇಮ್ ಸೇಮ್ ಡ್ರೆಸ್ ಹಾಕೊಂಡು ಬಂದಿದ್ದೀವಿ. ಯಾವ ಸಾಂಗ್ ಅಂತ ನಾನು ಕಾಯ್ತಾ ಇದ್ದೀನಿ ವೀಕ್ಷಕರೇ, ಕೇಳೋಣ ಅಂತೆ. ಅದಕ್ಕಿಂತ ಮುಂಚೆ ಈ ಹಿಂದೆ ಎಪಿಸೋಡಲ್ಲಿ ಹಾಡಿದ್ರಲ್ವಾ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಹೆಂಗಂದ್ರು, ಏನಂದ್ರು? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದೆ ಅಂತ ಹೇಳಿದರು. ಹೇಳಿದರು. ಸೊ ಓಕೆ, ಹೇಗೆ ಆಡಿದ್ರು ನಿಮ್ಮ ತಂಗಿಯವರು? ತುಂಬ ಸಖತ್ತಾಗಿ ಆಡಿದಾಳೆ. ಲಾಸ್ಟ್ ಟೈಮೇ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಆಡಿದ್ದು. ಆಮೇಲೆ ಎಪಿಸೋಡ್ಸ್ ಅಂತೂ ಸಖತ್ತಾಗಿ ಬರ್ತಿದೆ, ಒಂದು ಎಪಿಸೋಡ್ಸು ನಾವು ಮಿಸ್ ಮಾಡ್ತಿಲ್ಲ. ಮಿಸ್ ಮಾಡೋದು ಯೂಟ್ಯೂಬಲ್ಲಂತೂ ಪಕ್ಕ ನೋಡ್ತಿದ್ದೀವಿ. ಒಳ್ಳೆ ರೆಸ್ಪಾನ್ಸಸ್ ಸಿಗ್ತಿದೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡ್ತಿದ್ದಾರೆ. ಖಂಡಿತ. ಸೊ ಇವತ್ತು ಅದರಲ್ಲಿ ಇಬ್ಬರೂ ಬಂದು ಹಾಡಕ್ಕೆ ರೆಡಿಯಾಗಿದ್ದಾರೆ. ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ? ಮುಗ್ಗಿನ ಮನಸ್ಸಿಂದ ಗೆಳೆಯ ಬೇಕು ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀವಿ. ಗೆಳೆಯಬೇಕಾ? ನನಗೂ ಒಬ್ಬ ಗೆಳೆಯ ಬೇಕು. ಇಬ್ರು ಆ ಸಾಂಗ್ ಹಾಡ್ಲಿಕ್ಕೆ ಬಂದಿದ್ದೀರಾ? ಒಳ್ಳೆ ಸಾಂಗ್ ಗೊತ್ತಾ, ನಮ್ಮ ರಾಧಿಕಾ ಪಂಡಿತ್ ಅವರು, ಶುಭಾ ಪುಂಜ ಅವರು ಇಬ್ರು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ನಿಜವಾಗ್ಲೂ ನನ್ನ ಫೇವ್ರೇಟ್ ಸಾಂಗ್. ಸೊ ಅಂತ ಒಂದು ಗೀತೆನ ಹಾಡ್ಲಿಕ್ಕೆ ಬಂದಿದ್ದೀರಾ. ಸೊ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆನಾ? ತುಂಬಾ ಚೆನ್ನಾಗಿದೆ. ಮುದ್ ಮುದ್ದಾಗಿ ಗೊಂಬೆಗಳ ತರ ಬಂದಿದ್ದಾರೆ. ಇವ್ರು ಗೆಳೆಯಬೇಕು ಅಂದ್ರೆ ಯಾರ್ತಾರೆ ಸಿಗಲ್ಲ ಅಲ್ವಾ? ನೋಡೋಣ ಇವ್ರ ಹಾಡಿಗೆ ಆ ಗೆಳೆಯ ಬರ್ತಾನಾ ಇಲ್ವಾ ಅಂತ ನೋಡೋಣ. ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ, ಮಜಾ ಮಾಡಿ. ಚಂದನ
ಎಸ್ ಭೂಮಿಕಾ ಪುಷ್ಪ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ರಿ. ಆ ಒಂದು ನನಗೂ ಒಬ್ಬ ಗೆಳೆಯ ಬೇಕು ಅಂತೇಳಿ ಆ ದೇವರಲ್ಲಿ ಮನವಿನ ಸಲ್ಲಿಸಿದಿರಾ. ಆದಷ್ಟು ಬೇಗ ಆ ದೇವರ ಮನವಿನ ಸ್ವೀಕರಿಸಿ ಆದಷ್ಟು ಬೇಗ ಒಳ್ಳೆ ಗೆಳೆಯರು ಸಿಗ್ಲಿ ನಿಮ್ಮಿಬ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದ್ಸರಿ ಮೂವರು ಸೇರಿ ಡ್ಯಾನ್ಸ್ ಹಾಡು ಹಾಡೋಣವಾ. ರೆಡಿ, 1 2 3 ಸ್ಟಾರ್ಟ್. ಯಾರಿಗೂ ಏನೇನು ನೀಡುವ ದೇವರೇ, ನನ್ನಯ ಮನವಿ ಸಲ್ಲಿಸಲೇನು. ಬೆಚ್ಚನೆ ಭಾವ ಮೂಡಿಸುತ್ತಿರುವ ಮನಸ್ಸಿನ ಆಸೆ ಕೇಳುವೇನು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾರ್ಯಕ್ರಮಕ್ಕೆ ಇದೇ ರೀತಿ ಬರ್ತಾ ಇರಿ, ಹಾಡ್ತಾ ಇರಿ. ಕಾರ್ಯಕ್ರಮ ಬಂದು ಹಾಡಾಡಿದಕ್ಕೆ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು. ನಮ್ಮ ಇಂದಿನ ಗಾನಲಹರಿ ಕಾರ್ಯಕ್ರಮದ ಕೊನೆಯ ಗಾಯಕರು ಕೃಷ್ಣಮೂರ್ತಿ ಪಲ್ಮಾರಿ ಫ್ರಮ್ ಹೊಸಪೇಟೆ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀರಾ? ಓಕೆ, ನಾ ಬಂದಾಗ್ಲೇ ನೋಡಿದೆ ಕೃಷ್ಣಮೂರ್ತಿ ಅವರೇ, ಏನೋ ಗಿಫ್ಟ್ ತಂದಿರಾ, ಏನದು? ಮೇಡಮ್ ಒಂದು ಕಿರು ಕಾಣಿಕೆ ಮೇಡಮ್ ನನ್ನ ಕಡೆಯಿಂದ ಗಗನ ಚಾನೆಲ್ಗೆ ಹೊಸ ವರ್ಷದ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಗೊಳ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಗೆ ಕಿರು ಕಾಣಿಕೆ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು, ತುಂಬ ಖುಷಿ ಆಗ್ತಾ ಇದೆ. ಈವನ್ ನಮ್ಮ ಗಗನ ಚಾನೆಲ್ಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಂದಿಗೂ ಇದೇ ರೀತಿಯಾಗಿರಲಿ. ಆ್ಯಂಡ್ ನೀವು ಕೂಡ ನಮ್ಮ ಗಗನ ಚಾನೆಲ್ ಸದಸ್ಯರಾಗಿ ಗಾಯಕರಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀರಾ, ಹಾಡ್ತಾ ಇರ್ತೀರಾ, ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮಗೆ ಕಿರು ಕಾಣಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮತ್ತು ಗಗನ ಚಾನೆಲ್ ಮಾಲೀಕರಾಗಿರ್ಬೋದು, ನಿರೂಪಕರಾಗಿರ್ಬೋದು, ಆಮೇಲೆ ಟೆಕ್ನಿಷಿಯನ್ ಅವರಾಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಆಮೇಲೆ ಗಗನ ಚಾನೆಲ್ನ ನಿರೂಪಕಿಯಾದಂಥ ವಿ ಜೆ ಮಂಜುಳಾ ರಾಥೋಡ್, ನಿಮಗೆಲ್ರಿಗೂ ಒಂದು ಬಿಗ್ ಸಲಾಮ್. ಯಾಕಂದರೆ ಒಂದು ಒಳ್ಳೆಯ ವೇದಿಕೆ ಇದು, ನಮಗೆ ನಾವು ಮರೆಯೋಕ್ಕಾಗಲ್ಲ ಈ ಒಂದು ಸ್ಟೇಜ್ನ. ನಿಜವಾಗ್ಲೂ ಮೇಡಮ್ ಐ ಆಮ್ ವೆರಿ ಹ್ಯಾಪಿ ಫುಲ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿದ್ರ? ನನಗೂ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಮಾತುಗಳು ಹೇಳಿದಾಗ ನಮಗೂ ಏನೋ ಸಾರ್ಥಕ ಅನಿಸುತ್ತೆ. ಕಾರ್ಯಕ್ರಮ ಮಾಡ್ತಿರೋದು ನಿಮ್ಗೆ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ. ಯಾರಿಗೋ ಅಟ್ಲೀಸ್ಟ್ ನಾವು 100 ಜನಕ್ಕೆ ಮಾಡ್ತಿದ್ದೀವಿ ಅಂದರೆ 100 ಜನಕ್ಕೂ ಖುಷಿ ಕೊಟ್ಟಿಲ್ಲ ಅಂದರೆ 100 ಜನರಲ್ಲಿ ಒಂದು 10 ಜನಕ್ಕಾದರೂ ಖುಷಿ ಕೊಡ್ತಾ ಇದ್ವಿ ಅನ್ನೋ ಒಂದು ಆ ತೃಪ್ತಿ ನಮಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಾರದಲ್ಲಿ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಈ ವಾರ ಮೇಡಮ್ ತೆಲುಗು ಸಿನಿಮಾ ಪ್ರೇಮದೇಶಂ ಸಿನಿಮಾದಿಂದ ನಾನು ನೇನೆ ಮರೆಚಿನ ನೀ ತೋಡು ಈ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ಇದು ಮ್ಯೂಸಿಕ್ ಬಂದು ಎ ಆರ್ ರಮ್ಯನ್ ಅವ್ರ ಮ್ಯೂಸಿಕ್, ಪ್ಲಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಗಾಯನ. ಅವ್ರು ಹಾಡ್ದಂತೆ. ಸೊ ಎಸ್ ವೀಕ್ಷಕರೇ, ಒಂದು ಒಳ್ಳೆ ತೆಲುಗು ಸಾಂಗ್ನ ಹಾಡ್ಲಿಕ್ಕೆ ಬಂದಿದ್ದಾರೆ. ಇವ್ರು ಹೇಗೆ ಹಾಡ್ತಾರೆ ಅಂತ ನಾನು ನೋಡ್ತೀನಿ. ಆ್ಯಂಡ್ ಹಾಗೇನೆ ಈ ಗಿಫ್ಟ್ನ ಏನಿದೆ ಅಂತ ಓಪನ್ ಮಾಡ್ತೀನಿ ವೀಕ್ಷಕರೇ, ಕಾಯ್ತಾ ಇರಿ. ಇವ್ರ ಸಾಂಗ್ ಮುಗಿಸೋ ಅಷ್ಟರಲ್ಲಿ ಇದರಲ್ಲಿ ಏನಿದೆ ಅಂತ ನಿಮಗೂ ತೋರಿಸ್ತೀನಿ. ನೀವು ಕೂಡ ನೋಡಿ, ಸಾಂಗ್ನ ಎಂಜಾಯ್ ಮಾಡಿ. ಪ್ರೇಮ ಪ್ರೇಮ prema prema ನಾನು ನೇನೆ ಮರೆಚಿನ ನೀ ತೋಡು ವಿರಹನ ವೇಗುತು ಈನಾಡು ವಿನಿಪಿಂಚದ ಪ್ರಿಯ ನಾಗೋಡು ಪ್ರೇಮ ನಾ ನೀಡ ನನ್ನು ವಿಡಿಪೋಯಿಂದು ನೀ ಶ್ವಾಸಲೋ ನದಿ ಚೇರಿಂದು ನೇನುನ್ನ ಸಂಗತೆ ಮರೆಚಿಂದು ಪ್ರೇಮ ಪ್ರೇಮ ಚಿರುನವ್ವುಲ ಚಿರುಗಾಲಿ ಚಿರುಗಾಲಿ ರಾಬಾ ನಾ ಬಾಕಿ ನೀ ಜಾನೇ ನಾನು ನೇನೆ ಮರೆತಿನ ನೀ
ಮಿಂಚದ ಪ್ರಿಯ ನಾಗೋಡು ಪ್ರೇಮ ಗಿಫ್ಟ್ನ ಓಪನ್ ಮಾಡೋಣ ವೀಕ್ಷಕರೇ. ಏನಿದೆ ಅಂತ ನಾನು ಕಾಯ್ತಾ ಇದ್ದೀನಿ, ಓಪನ್ ಮಾಡ್ತೀನಿ ಏನಿರ್ಬೋದು ಇದರಲ್ಲಿ ಅಂತ. ಆ್ಯಂಡ್ ಕಿರು ಕಾಣಿಕೆ ಕೊಟ್ಟಿದ್ದಾರೆ. ಕಿರು ಕಾಣಿಕೆ ಅಂದರೆ ಹೆಂಗಿದ್ರೂ ಖುಷಿನೇ, ನಮ್ಮ ಗಗನ ಚಾನಲ್ಗೋಸ್ಕರ ಕೊಟ್ಟಿದ್ರಲ್ಲ ಅದಕ್ಕೆ ತುಂಬ ಹ್ಯಾಪಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಮೂರ್ತಿರವರೇ. ಆ್ಯಂಡ್ ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಎಂದೆಂದಿಗೂ ನಮ್ಮ ಗಗನ ಚಾನಲ್ ಮೇಲೆ ಇದೇ ರೀತಿಯಾಗಿರಲಿ. ಎಸ್, ನೋಡ್ತಾ ಇದ್ದೀರಾ ಅಲ್ವಾ, ಗಣೇಶನ ಮೂರ್ತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ನಿಜವಾಗ್ಲೂ ನಾವು ಯಾವುದೇ ಕಾರ್ಯನ ಯಶಸ್ವಿಯಾಗಿ ಮಾಡಬೇಕು ಅಂದರೆ ಅಥವಾ ಯಾವುದೇ ಕಾರ್ಯನ ಪ್ರಾರಂಭ ಮಾಡ್ತೀವಿ ಅಂದರೆ ಗಣೇಶನ ನೆನೆಸ್ಕೊಂಡು, ಸಿದ್ಧಿ ವಿನಾಯಕನ ನೆನೆಸ್ಕೊಂಡು ಕಾರ್ಯನ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ನೆನಪಿನ ಕಾಣಿಕೆ, ಕಿರು ಕಾಣಿಕೆ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಇದೇ ರೀತಿಯಾಗಿರಲಿ. ಆ್ಯಂಡ್ ನಿಮ್ಮ ಜೀವನದಲ್ಲೂ ಯಶಸ್ಸನ್ನು ತಂದುಕೊಡ್ಲಿ ಗಣೇಶ. ಥ್ಯಾಂಕ್ ಯು ಸೋ ಮಚ್ ಒನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರೆ ತುಂಬ ಖುಷಿಯಾಯಿತು. ನಿಮ್ಗೆ ಹೇಗನ್ನಿಸ್ತು?
ಏನು ಪರವಾಗಿಲ್ಲ ಅನಿಸ್ತು ಮೇಡಮ್, ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಖಂಡಿತ ಪ್ರಯತ್ನ ನಮ್ದಿರಬೇಕು, ಪ್ರತಿಫಲ ದೇವ್ರದಿರುತ್ತೆ, ಗಣೇಶಂದಿರುತ್ತೆ. ಇದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಹಾಡ್ತಾ ಇರಿ. ಕಾರ್ಯಕ್ರಮಕ್ಕೆ ಬಂದು ಹಾಡಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ನಮ್ಮೆಲ್ಲ ಗಾಯಕರು ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಹಾಡನ್ನ ಹಾಡಿ ನಮ್ಮೆಲ್ಲರಿಗೂ ಮನರಂಜನೆ ನೀಡಿದ್ರು. ಒನ್ಸ್ ಅಗೇನ್ ನನ್ನ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಕ್ರಿಸ್ಮಸ್ ಅಂತ ಹೇಳ್ತಾ ನಾ ಹೊರಡ್ತೀನಿ. ಕಾರ್ಯಕ್ರಮಕ್ಕೆ ಬಂದು ಹಾಡಾಡ್ದಂತಹ ನನ್ನ ಎಲ್ಲ ಗಾಯಕರಿಗೂ ಧನ್ಯವಾದಗಳು. ಹಾಗೆ ಇಷ್ಟೊತ್ತು ಪ್ರೀತಿಯಿಂದ ತಾಳ್ಮೆಯಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ತಿಳಿಸ್ತಾ ನಾ ಹೊರಡ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಹಾಡು ಹೊಸ ಗಾಯಕರೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.